ಇದೆಲ್ಲದರ ಜೊತೆಗೆ ಬೆಂಗಳೂರಿನ ಜಯನಗರದ ಸ್ಟೋರಿ ನಿಮಗೆ ಹೇಳಲೇಬೇಕು ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ ಇದೆ ಡಿ ಸಿ ಪಿ ಕಚೇರಿ ಹತ್ತಿರದಲ್ಲೇ ಇದೆ ಆದರೆ ಯುವತಿಯ ಮೇಲೆ ದೌರ್ಜನ್ಯವನ್ನು ಎಸಗಲಾಗಿದೆ ಒಬ್ಬ ಯುವಕ ಬಿಂದಾಸಗೆ ಅವಳ ಬಟ್ಟೆ ಎಳೆದಾಡಿ ಅವಳಿಗೆ ಕಿರುಕುಳ ಕೊಟ್ಟಿದ್ದಾನೆ ಡಿ ಸಿ ಪಿ ಕಚೇರಿ ಎದುರುಗಡನೇನೆ ಸೌತ್ ಎಂಡ್ ಸರ್ಕಲ್ನಲ್ಲಿ ಈ ಕಿರುಕುಳ ನಡೆದಿರೋದು ಯಾವ ಭಯನೂ ಇಲ್ಲದನೇನೆ ಯುವತಿಯ ಮೇಲೆ ದೌರ್ಜನ್ಯ ನಡೆಸಿದಾನೆ ಬೈಕ್ನಲ್ಲಿ ಬಂದಂಥವನು ಇದ್ದಕ್ಕಿದ್ದಂಗನೇ ದೌರ್ಜನ್ಯ ನಡೆಸಕ್ಕೆ ಶುರು ಮಾಡಿದ ನಾವು ಗ್ರಾಫಿಕ್ಸ್ ಮುಖಾಂತರ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಕ್ಷಿಣ ವಿಭಾಗದ ಡಿ ಜಿ ಪಿ ಕಚೇರಿ ಎದುರಲ್ಲೇ ಈ ಘನಘೋರ ಕೃತ್ಯ ನಡೆದುಹೋಗಿದೆ ಯುವತಿ ಮೇಲೆ ದೌರ್ಜನ್ಯವನ್ನು ಎಸಗಲಾಗಿದೆ ಬೈಕ್ನಲ್ಲಿ ಬಂದ ಬಂದಂಥವ್ರು ಇದ್ದಕ್ಕಿದ್ದಂಗೆನೇನೆ ದೌರ್ಜನ್ಯ ನಡೆಸ್ತಾ ಪೊಲೀಸ್ ಸ್ಟೇಷನ್ ಎದುರುಗಡೆ ಇದೆ ಎನ್ನುವಂಥ ಯಾವ ಭಯನೂ ಕೂಡ ಅವನಿಗಿರಲಿಲ್ಲ ನವೆಂಬರ್ ಆರನೇ ತಾರೀಕು ನಡೆದಂಥ ಘಟನೆ ತಡವಾಗಿ ದೂರು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ರಾತ್ರಿ ಹತ್ತು ನಲವತ್ತರ ಸುಮಾರು ಕೆಲಸ ಮುಗಿಸ್ಕೊಂಡು ಯುವತಿ ಮನೆಗೆ ಹೋಗ್ತಾ ಹೋಗ್ತಾಯಿದ್ಲು ಎಷ್ಟರ ಮಟ್ಟಿಗೆ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಸೇಫ್ ಈ ಪ್ರಶ್ನೆಯನ್ನು ನಾವು ಮತ್ತೆ ಮತ್ತೆ ಹಾಕೋಬೇಕು ಬೈಕಲ್ಲಿ ಫಾಲೋ ಮಾಡ್ಕೊಂಡು ಬಂದು ಈ ಕೃತ್ಯವನ್ನು ಎಸಗಿರೋದು ಅದು ಹಿಂಗೆ ರಸ್ತೆಯಲ್ಲಿ ಬ ಯುವತಿ ಬಟ್ಟೆ ಎಳೆದಾಡಿ ಕೆಟ್ಟ ಕೊಳಕ ಮಾತುಗಳಿಂದ ಬೈದು ಆಮೇಲೆ ಬೈಕನ್ನು ಟರ್ನ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಯಾವ ಭಯನೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ಸಂಬಂಧಪಟ್ಟಂಥವ್ರು ನೋಡಬೇಕು ಇದನ್ನು ಅದರಲ್ಲೂ ಮೇನ್ಲಿ ಗೃಹ ಸಚಿವರು ದಯವಿಟ್ಟು ಗಮನ ಇಟ್ಟು ನೋಡಬೇಕು ವಿಪರೀತ ಇಂಥ ಪ್ರಕರಣಗಳಾಗ್ತಾಯಿವೆ ಚೈನ್ ಸ್ನ್ಯಾಚಿಂಗಿಂದ ಹಿಡಿದು ಚಾಕು ಹಾಕೋದು ಗದ್ಲಾ ಗಲಾಟೆಗಳು ಹೊಡೆದಾಟ ಬಡದಾಟಗಳು ದರೋಡೆಗಳು ವಿಪರೀತ ಆಗ್ತಾಯಿವೆ ಯಾಕೆ ಈ ರೀತಿ ವ್ಯವಸ್ಥೆ ಬಂದಿದೆ ಅಂತ ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಈಗ ಪ್ರಕರಣ ದಾಖಲಿಸ್ಕೊಂಡು ಕಿಡಿಗೇಡಿ ಯುವಕನಿಗೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಜಗದೀಶ್ ಇರ ಮಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಏನಿದು ಎದುರುಗಡೆಗೆ ಪೊಲೀಸ್ ಸ್ಟೇಷನ್ ಇದೆ ಡಿ ಸಿ ಪಿ ಕಚೇರಿ ಇದೆ ಯಾವ ಭಯನೂ ಇಲ್ದೇ ಯಾವ ಆತಂಕವೂ ಇಲ್ದನೇನೆ ಈ ರೀತಿ ನೇರವಾಗಿ ಬಂದು ಆ ಯುವತಿ ಬಟ್ಟೆ ಎಳೆದಾಡಿ ಬಾಯಿಗೆ ಬಂದಂಗೆ ಬೈದು ಮತ್ತೆ ಬೈಕ್ ತಿರ್ಕೊಂಡು ಓಡೋಗ್ತಾನೆ ತಡವಾಗಿ ಪ್ರಕರಣ ದಾಖಲಾಗುತ್ತೆ ಏನು ಏನು ನಡೆದಿದೆ ಈ ಘಟನೆ ಖಂಡಿತ ರಂಗನಾಥ್ ಈ ಘಟನೆ ನಡೆದಿರುವಂಥದ್ದು ಆರನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸದ್ಯಕ್ಕೆ ಈಗಾಗಲೇ ಆ ಯುವತಿ ಏನಿದ್ದಾರೆ ಅವರು ನೀಡಿರುವಂಥ ಒಂದು ದೂರಿನ ಮೇರೆಗೆ ಜಯನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅಲ್ಲಿ ನಡೆದಂತಹ ಸತ್ಯಾಸತ್ಯತೆಗಳೇನು ಅನ್ನುವಂಥ ನಿಟ್ಟಲ್ಲಿ ಒಂದು ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ನಿಜಕ್ಕೂ ಕೂಡ ಜನರಿಗೆ ಅಥವಾ ಈ ದುಷ್ಕರ್ಮಿಗಳಿಗೆ ಕಾನೂನಿನ ಬಗ್ಗೆ ಏನು ಭಯ ಇಲ್ವಾ ಅನ್ನುವಂಥ ನಿಟ್ಟಲ್ಲಿ ಕಂಡು ಬರುತ್ತೆ ಯಾಕಂದರೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಓರ್ವ ಯುವತಿಯನ್ನ ಫಾಲೋ ಮಾಡ್ಕೊಂಡ್ಬಂದು ಈ ರೀತಿಯಾಗಿ ಆಕೆಯನ್ನು ಅಡ್ಡಗಟ್ಟಿ ಆಕೆಯನ್ನ ಬಟ್ಟೆನ ಎಳೆದಾಡುವಂಥದ್ದು ಈ ರೀತಿಯಾಗಿ ಒಂದು ನಿಂದನೆ ಮಾಡುವಂಥದ್ದು ಅದಾದ ಬಳಿಕವಾಗಿ ಅಲ್ಲಿಂದ ಪರಿಹಾರಿಯಾಗುವಂಥದ್ದು ಅಂದ್ರೆ ಅದು ಕೂಡ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಈ ಘಟನೆ ನಡೆದಿರುವಂತದ್ದು ಅಂದ್ರೆ ಅಲ್ಲೇ ಸೌತ್ ಎಂಡ್ ಸರ್ಕಲ್ ಅಲ್ಲೇ ಪಕ್ಕದಲ್ಲೇನೆ ಸೌತ್ ಡಿವಿಷನ್ ಡಿ ಸಿ ಪಿ ಅಂದ್ರೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಕಚೇರಿ ಇದೆ ಅಲ್ಲೂ ಕೂಡ ಸಾಕಷ್ಟು ಒಬ್ರು ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ ಆ ಈಗ ಹಾಗಿದ್ರೂ ಕೂಡ ಯಾವುದೇ ಭಯ ಇಲ್ಲದೆ ಈ ರೀತಿಯಾಗಿ ಒಂದು ದುಷ್ಕೃತ್ಯವನ್ನ ಎಸಗಿರುವಂತಹ ಒಂದು ಘಟನೆ ನಡೆದಿದೆ ಎನ್ನಲಾಗಿರುವಂತದ್ದು ಸದ್ಯಕ್ಕೆ ಈ ಘಟನೆಯ ಸಂಬಂಧವಾಗಿ ಈಗಾಗಲೇ ಆಕೆ ಅಂದ್ರೆ ಘಟನೆ ನಡೆದಂತ ಸ್ವಲ್ಪ ದಿನದ ಬಳಿಕವಾಗಿ ಆಕೆ ಜಯನಗರ ಪೊಲೀಸ್ ಠಾಣೆಗೆ ಬಂದು ಇದರ ಬಗ್ಗೆ ಒಂದು ದೂರನ ಕೂಡ ನೀಡಿದ್ದಾರೆ ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಆ ದುಷ್ಕರ್ಮಿ ಯಾರು ಅನ್ನುವಂತ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ಕೂಡ ಮಾಡ್ಲಾಗ್ತದೆ ಇನ್ನು ಘಟನಾ ಸ್ಥಳದಲ್ಲಿ ಏನು ಸಿ ಸಿ ಟಿವಿಗಳಿವೆ ಆ ಸಿ ಒಂದು ಪರಿಶೀಲನೆ ಮಾಡಿ ಆ ಕೃತ್ಯ ನಡೆದಿರುವಂತಹ ಸಂದರ್ಭ ಏನು ಜೊತೆಗೆ ಆತ ಯಾರು ಅನ್ನುವಂತ ಕೂಡ ಸದ್ಯಕ್ಕೆ ಈಗಾಗಲೇ ಆಕೆ ನೀಡಿರುವಂತಹ ಮಾಹಿತಿ ಏನಿದೆ ರಂಗನಾಥ್ ಈ ರೀತಿಯಾಗಿ ಬಂದು ನಡೆದಿದೆ ಅನ್ನುವಂಥದ್ದು ಆ ನಿಟ್ಟಲ್ಲಿ ಆಕೆನ್ ಟೈಮ್ ಸ್ಲಾಟ್ ಕೊಟ್ಟಿದ್ದಾರೆ ಅದನ್ನ ಇನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಫಾರ್ ಇನ್ನು ಯಾವ ಹಂತದಲ್ಲಿ ಇದೆ ಅನ್ನುವಂತ ಒಂದು ಮಾಹಿತಿ ಅಂದ್ರೆ ಆತ ಯಾರು ಅನ್ನುವಂಥ ಬಗ್ಗೆ ಗುರುತನ್ನ ಇನ್ನು ಪೊಲೀಸರು ಬಿಟ್ಕೊಟ್ಟಿಲ್ಲ ಆದ್ರೆ ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಅವ್ರಿಗೆ ಪತ್ತೆ ಆಗಿದೆ ಆ ನಿಟ್ಟಲ್ಲಿ ಅವನು ಹುಡುಕಾಡುವಂತ ಒಂದು ಪ್ರಕ್ರಿಯೆ ಕೂಡ ಮಾಡ್ಲಾಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ರಂಗನಾಥ್ ಧನ್ಯವಾದ ಮಾಹಿತಿಗೆ